यू मुनिराजु तुम्हाला इन्फॉर्मेशन घ्या. इन मैसूर गैंग रेप यादगिरी टॉर्चर बेंगलूर कैब चालक अत्याचार आरोप विचार सदन प्रस्ताप आगे सदन सरकार विरुद्ध सिद्दरामय्य आक्रोशव व्यक्तपड़े आतंककारी बेवणे दिन दिन के रीतिया घटने पदे पदे मरकता है अंत सिद्दरामय्य सरकार विरुद्ध आक्रोशव व्यक्तपड़े गृह सचिव सीएं सरकार के सिद्दरामय्य प्रश्ने सुरीमे सुरसदार ಎಲ್ಲೂ ತಡ ಮಾಡಿಲ್ಲ ಆರೋಪಿಗಳನ್ನು ರಕ್ಷಿಸಿಲ್ಲ ಪೊಲೀಸರು ಸರ್ಕಾರದ ಕ್ರಮವನ್ನ ಈ ರೀತಿಯಾಗಿ ಸಿಎಂ ಕುಮಾರ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ ಎಲ್ಲೇ ಈ ರೀತಿಯಾದಂತ ಘಟನೆಗಳು ವರದಿಯಾದರೂ ಕೂಡ ಪೊಲೀಸರು ತಕ್ಷಣಕ್ಕೆ ಕ್ರಮವನ್ನ ಕೈಗೊಂಡಿದ್ದಾರೆ ಆರೋಪಿಗಳನ್ನ ಬಂಧಿಸಿದ್ದಾರೆ ಹಾಗಾಗಿ ಸರ್ಕಾರ ಪೊಲೀಸರು ಈ ಒಂದು ವಿಚಾರದಲ್ಲಿ ತಡ ಮಾಡಿಲ್ಲ ಅಂತ ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಕ್ಲಾರಿಫಿಕೇಶನ್ ಅನ್ನು ಸಿಎಂ ಅವರು ಕೊಟ್ಟಿದ್ದಾರೆ ಇದು ರೇಪ್ ಅನ್ನುವಂತದ್ದನ್ನ ಕಳಿಸಿ ಎರಡು ಎರಡು ಎಂಎಲ್ಸಿ ಗಳು ಬಂದಿದೆ ಇಲ್ಲಿ ಇದೆ ಸರ್ ನನ್ನ ಕಾಪಿ ಇದೆ ನಾವು ಗವರ್ನಮೆಂಟ್ಸ್ ಮಾಡಿ ಇಲ್ಲಂದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಎಫ್ಐಆರ್ ನಲ್ಲಿ ಆಪಾದಿತರ ಹೆಸರು ಇರಬೇಕಾಗಿಲ್ಲ ಘಟನೆಯ ವಿವರಗಳು ಇರಬೇಕಾಗಿಲ್ಲ ಇಂಥ ಒಂದು ದುರ್ಘಟನೆ ನಡೆದಿದೆ ಅಂತಕಂತದನ್ನ ಗಮನಕ್ಕೆ ತರ್ತಕ್ಕಂತದ್ದೇ ಎಫ್ಐಆರ್ ನಾನು ತಮ್ಮನ್ನ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇರತಕ್ಕಂತದ್ದು ಆ ಹತ್ತಿರದ ಪೊಲೀಸ್ ಸ್ಟೇಷನ್ ಯಾವುದಿತ್ತು ಈ ಘಟನೆ ನಡೆದಂತ ಜಾಗದಿಂದ ಅವರಿಗೆ ಇದೆಲ್ಲ ಆಗಿ ಮೆಡಿಕೋ ಲೀಗಲ್ ಕೇಸ್ ಅಂತಾಗಿ ಅಲ್ಲಿಂದ ರಿಪೋರ್ಟ್ ಬರೋವರೆಗೂ ಇದರ ವಿಚಾರವೇ ಗೊತ್ತಾಗಲಿಲ್ಲವೇ ಅವರು ಸ್ವಯಂ ಪ್ರೇರಿತರಾಗಿ ಒಂದು ವಿಚಾರವನ್ನು ಮೆನ್ಷನ್ ಮಾಡಬೇಕು ಒಂದು ಎಫ್ಐಆರ್ ತಗೋಬೇಕು ಆಮೇಲೆ ಡಿಟೇಲ್ಡ್ ಎಫ್ಐಆರ್ ದೇರ್ ಕ್ಯಾನ್ ಬಿ ಅನ್ ಅಡಿಷನಲ್ ಎಫ್ಐಆರ್ ಎಫ್ಐಆರ್ ನಲ್ಲಿ ಸ್ಪೆಸಿಫಿಕ್ಸ್ ಏನು ಇರಬೇಕಾಗಿಲ್ಲ ನಾನು ತಮಗೆ ಏನು ಹೇಳ್ತಾ ಇದ್ದೇನೆಂದ್ರೆ ಇಂಥ ಒಂದು ದುರ್ಘಟನೆ ನಡೆದಾಗ ಅಲ್ಲಿ ಜವಾಬ್ದಾರಿ ಹೊತ್ತಂತ ಇಲಾಖೆ ಅಧಿಕಾರಿಗಳು ಅವರ ಗಮನಕ್ಕೆ ಬರಲಿಲ್ವಾ ಇಲ್ಲ ಇಲ್ಲ ನೀವು ಅವರು ನಿಷ್ಕ್ರಿಯವಾಗಿದ್ರ ಇಲ್ಲ ನೀವು ಅಲ್ಲ ನೀವು ಯಾವಾಗಲೂ ನಿಮ್ಮ ಸ್ಟೈಲ್ ಹಂಗಿದೆ ಯಾವಾಗಲೂ ಕೂಡ ಯಾವುದೇ ವಿಷಯವನ್ನ ಗಂಭೀರತೆ ತರ ಸಲುವಾಗಿ ಬಹಳ ಹೈ ಲೆವೆಲ್ ಹೈ ಪಿಚ್ ಅದಕ್ಕೇನು ಸ್ವಲ್ಪ ಏನು ಬೇಕು ಅದನ್ನೆಲ್ಲ ಸೇರಿಸ್ತೀನಿ ನನಗೆ ಗೊತ್ತಿದೆ ಆ್ಯಂಡ್ ಯು ಎಕ್ಸ್ಪೆಕ್ಟ್ ವೆರಿ 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 ಕ್ವಿಕ್ ಆ್ಯಂಡ್ ಇಮಿಡಿಯೇಟ್ಲಿ ಸ್ವಿಫ್ಟ್ ಆ್ಯಕ್ಷನ್ ಪೊಲೀಸರ ಗಮನಕ್ಕೆ ಬಂದ ತಕ್ಷಣವೇ ಕಾನೂನು ಪ್ರಕಾರ ಯಾವ ರೀತಿ ಕೆಲಸವನ್ನು ಮಾಡಬೇಕಾಯಿತು ಅದು ಮಾಡಿದ್ದಾರೆ ಹಿಂದಿನ ದಿವಸ ಎಮ್ ಎಲ್ ಸಿ ಬಂದಿದೆ ಎರಡು ಎರಡು ಎಮ್ ಎಲ್ ಸಿಗಳು ಬಂದಿದ್ದಾವೆ ಐದು ಐವತ್ತೈದಕ್ಕೆ ಬಂದಿದೆ ಬೆಳಗ್ಗೆ ವಿಚಾರಣೆ ಮಾಡಿದ್ದಾರೆ ಕಮಿಷನರ್ ಸ್ವಂತ ಹೋಗಿ ವಿಚಾರಣೆ ಮಾಡಿದ್ದಾರೆ ಹನ್ನೊಂದು ಗಂಟೆ ಅವ್ರು ಸ್ಟೇಟ್ಮೆಂಟ್ ಕೊಡೋದಕ್ಕೆ ತಯಾರಿ ಮಾಡಿ ಪಾಪ ಅವನಿಗೆ ಧೈರ್ಯವನ್ನು ತುಂಬಿ ಹನ್ನೊಂದು ಗಂಟೆಗೆ ಸ್ಟೇಟ್ಮೆಂಟ್ ತೊಗೊಂಡ ತಕ್ಷಣವೇ ಒಂದು ಎಫ್ ಐ ಆರ್ ಮಾಡಿದ್ದಾರೆ ವಿ ಹ್ಯಾವ್ ನಾಟ್ ಅರ್ಡ್ ಎನಿವೇರ್ ದಿಸ್ ವಾಟ್ ಐ ವಾಂಟ್ ಟು ಟೆಲ್ ಒಟ್ಟಾರೆ ಸದನದಲ್ಲಿ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಅತ್ಯಾಚಾರ ಪ್ರಕರಣಗಳೇನಿದೆ ಆ ಪ್ರಕರಣಗಳ ವರದಿಗಳೇನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಪಕ್ಷ ಕಾಂಗ್ರೆಸ್ ನಾಯಕರು ಸಿದ್ದರಾಮಯ್ಯ ಇರಬಹುದು ರಮೇಶ್ ಕುಮಾರ್ ಇರಬಹುದು ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ್ರು ಇನ್ನು ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಅವರು ಕೂಡ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ ಏನು ಪೊಲೀಸರ ಗಮನಕ್ಕೆ ಈ ಒಂದು ಪ್ರಕರಣಗಳು ಬಂತು ಆ ತಕ್ಷಣಕ್ಕೆ ಪೊಲೀಸರು ಅಲರ್ಟ್ ಆಗಿ ಕ್ರಮಗಳನ್ನು ಕೈಗೊಂಡಿದ್ದಾರೆ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ನಡೆಸಿದ್ದಾರೆ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಆ ಎಲ್ಲ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ ಪೊಲೀಸರು ಕೂಡ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ ಅನ್ನುವಂಥ ಒಂದು ಕ್ಲಾರಿಫಿಕೇಶನ್ ಅನ್ನು ಸಿಎಂ ಅವರು ಕೊಟ್ಟಿದ್ದಾರೆ ನಾವಿಲ್ಲಿರೋರು ಎಲ್ಲರೂ ಯಾವುದಾದ್ರೂ ದೇವಿ ನೋಡಲಿ ಶಕ್ತಿ ದೇವ್ರನ್ನ ನೋಡಲಿ ಯಾವ ದೇವ್ರನ್ನ ನೋಡಲಿ ಒಂದು ನಮಸ್ಕಾರ ಹಾಕಿ ನಾವು ಮುಂದಕ್ಕೆ ಬರ್ತೀವಿ ಹೆಣ್ಮಕ್ಳಿಗೆ ಇವತ್ತು ಈ ಪರಿಸ್ಥಿತಿ ಬಂದಾಗ ದೇವಿ ಅದನ್ನು ಒಪ್ಕೊಳುತ್ತಾ ಈ ರೀತಿಯ ಅತ್ಯಾಚಾರ ಮಾಡಿದಾಗ ಈ ರೀತಿಯ ಅವಮಾನ ಮಾಡಿದಾಗ ಈ ರೀತಿಯ ತಾಯಿಯನ್ನು ಕನಿಕರದಿಂದ ನೋಡದೇ ಇದ್ದಾಗ ಅವಳಿಗೆ ಗೌರವ ಸಿಗದೇ ಇದ್ದಾಗ ಮಾನಸಿಕವಾಗಿ ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸಿದಾಗ ದೇವಿ ಅದನ್ನು ಒಪ್ಕೋತಾಳ ರೇಪ್ ಅನ್ನೋ ಪದ ಈ ಸದನದಲ್ಲಿರುವಂಥ ಯಾರೇ ಗೌರವಾನ್ವಿತ ಸದಸ್ಯರು ಬಳಸಬೇಡಿ ನಿಮಗೇನೇ ನೋವಾಗಲಿ ಅವಮಾನ ಆಗಲಿ ತುಂಬ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರ್ತೀವಿ ನಾವು ಆ ಪದನ ನಿಮ್ಗೆ ಎಷ್ಟು ನೋವು ಅವಮಾನ ಆದರೂ ಕೂಡ ಆ ಪದ ಒಂದನ್ನು ಬಳಸೋವಂಥ ಪ್ರಯತ್ನ ಮಾಡಬೇಡಿ ಮತ್ತು ಆಗ್ತಾ ಇದೆ ಘಟನೆಗಳು ತುಂಬ ಇದಕ್ಕೆ ಮುಂಚೆ ಬೆಳಕಿಗೆ ಬರ್ತಾ ಇರಲಿಲ್ಲ ಇವಾಗ ಬೆಳಕಿಗೆ ಬರ್ತಾ ಇದೆ ಅದು ಕೂಡ ಪತ್ರಿಕಾ ಮಾಧ್ಯಮರು ಮತ್ತು ಸೋಷಿಯಲ್ ಮೀಡಿಯಾಗೆ ಆ ಧೈರ್ಯ ಇದೆ ಅದನ್ನು ಬಿತ್ತರಿಸ್ತಾರೆ ಅಂದರೆ
ಟಿವಿಯಲ್ಲಿ ಹಾಕೋದ್ರಿಂದ ನ್ಯಾಯ ಸಿಗಲಿ ಅಂತ. ಅದು ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಸರಿ ಅಂತ ಒಪ್ಕೊಂತೀನಿ ಧೈರ್ಯವಾಗಿ. ಅವ್ರಿಗೆ ಭಯನೂ ಇರುತ್ತೆ, ಆದರೂ ಕೂಡ ಧೈರ್ಯ ಮಾಡ್ತಾರಲ್ಲ, ಅದಕ್ಕೆ ನಾನು ಸಲ್ಯೂಟ್ ಮಾಡ್ತೀನಿ ಅವ್ರಿಗೆ. ಎಷ್ಟೊಂದು ಜನ ನಾವು ಸೌಮ್ಯಾರೆಡ್ಡಿ, ಒಂದೇ ನಿಮಿಷ ಅಧ್ಯಕ್ಷರೇ, ಒಂದು ನಿಮಿಷ. ಇವತ್ತು ಕಾನೂನು ಆಗಿರ್ಬೋದು ಅಥವಾ ಲಾಯರ್ಸು ಅಥವಾ ಯಾವುದೇ ಒಂದು ನಾವು ರೀತಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಇವತ್ತು ಹೇಳ್ತಾ ಇದ್ರು ನಮ್ಮ ಹೋಮ್ ಮಿನಿಸ್ಟ್ರು. ಪ್ರಯತ್ನ ಮಾಡ್ತಾ ಇದ್ರು. ಯಾವ ಥರ ಇದೆ ಅಂದರೆ ಶಿಕ್ಷೆ ಕೊಡಿಸೋದು, ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್. ಆಪರೇಷನ್ ಸಕ್ಸಸ್ ಆಗಿದೆ ಆದರೆ ಪೇಷಂಟ್ ಬದುಕಿಲ್ಲ ಅನ್ನೋ ಥರ ಇವತ್ತಿನ ವ್ಯವಸ್ಥೆ ಇದೆ. ಒಬ್ಬರದು ನಾನು ವಿಚಾರ ಎತ್ಕೊಂಡು ಹೇಳ್ತಾ ಇಲ್ಲ, ಎಲ್ಲ ವಿಚಾರದಲ್ಲಿ ಯಾವ ಥರ ಸೇಫ್ಟಿ ಮೆಷರ್ಸ್ ಕೊಡ್ತಾ ಇದ್ದೀವಿ. ವಾಟ್ ಆಲ್ ದ ಸೇಫ್ಟಿ ಮೆಷರ್ಸ್ ಹ್ಯಾವ್ ವಿ ಗಿವನ್ ಟು ದ ವುಮೆನ್ ಅಂಡ್ ದ ಸೊಸೈಟಿ? ಯಾವ ಥರ ಸೇಫ್ಟಿ ಮೆಷರ್ಸ್ ಕೊಡ್ತಾ ಇದ್ದೀವಿ ನಾವು? ಯಾರೇ ಆಗಿರ್ಬೋದು, ಯಾವುದೇ ವೃತ್ತಿಯಲ್ಲಿ ಏನೇ ಕೆಲಸ ಮಾಡಲಿ, ಬಟ್ ಶಿ ಈಸ್ ಅನ್ ಅಸೆಟ್ ಟು ದ ಸೊಸೈಟಿ. ಅಕಾರ್ಡಿಂಗ್ ಟು ನ್ಯಾಷನಲ್ ಕ್ರೈಮ್, ಏನು ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ಸ್ ಮಾಡುತ್ತೆ, ಪಬ್ಲಿಷ್ ಮಾಡುತ್ತೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸಿಂದ, ಹೈಯೆಸ್ಟ್ ಕ್ರೈಮ್ ಅಗೇನ್ಸ್ಟ್ ವುಮೆನ್ ಬ್ಯಾಂಗ್ಳೂರ್ ಸಿಟಿ ಥರ್ಡ್ ಪ್ಲೇಸಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅತ್ಯಾಚಾರ ಪ್ರಕರಣದಲ್ಲಿ 4ನೇ ಸ್ಥಾನದಲ್ಲಿ ನಿಂತ್ಕೊಳ್ಳುತ್ತೆ ಬ್ಯಾಂಗ್ಳೂರ್ ಅಂತ ಹೇಳ್ತಾರೆ. ಟೋಟಲ್ ಒಂದು ಇಲ್ಲಿ ಆಲ್ರೆಡಿ 12,000 ಕೇಸಸ್ ರಿಜಿಸ್ಟರ್ ಆಗಿದೆ, ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಕೂಡ ಆಗದೆ ಪೆಂಡಿಂಗ್ ಇರುವಂಥದ್ದು 5,475 ಕೇಸುಗಳಿದ್ದಾವೆ ಅಂತ ಹೇಳ್ತಾರೆ. ತುಂಬ ನೋವಾಗುತ್ತೆ ಸಭಾಧ್ಯಕ್ಷರೇ, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಜವಾಗ್ಲೂ ನಾನು ಧನ್ಯವಾದ ಹೇಳ್ತೀನಿ. ಆದರೆ ಈ ಸದನನ ಬಹಳ ಜವಾಬ್ದಾರಿಯಿಂದ ತಗೊಂಡು ಹೆಣ್ಮಕ್ಕಳನ್ನ ಬಹಳ ಗೌರವಿಸುವಂಥ